ಕೃಷಿ ವಿದ್ಯಾರ್ಥಿಯಾಗಿ ಹೇಳೋದಿಷ್ಟೇ. ಇವಾಗ ಸಾಕಷ್ಟು ರೈತರು ಒಂದು ಮುಂದುವರೆದ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳಿ ಸ್ವಲ್ಪ ವಿಫಲರಾಗ್ತಾ ಇದ್ದಾರೆ. ಸೊ ಅದನ್ನ ಅಳವಡಿಸ್ಕೊಂಡು ಅವರು ಇನ್ನೂ ಹೆಚ್ಚಿನ ಲಾಭ ಪಡಿಬಹುದು. ಸೊ ಕೃಷಿಯಲ್ಲಿ ಖುಷಿ ಕೂಡ ಇದೆ, ಹಾಗೆ ಒಂದು ಆರೋಗ್ಯವನ್ನು ಸಹ ಕಾಪಾಡ್ಕೋಬಹುದು. ಅವರು ಒಂದು ಒಳ್ಳೆ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಅಥವಾ ವೆರೈಟಿ ಒಂದು ಗುಡ್ ವೆರೈಟಿನ ಅಳವಡಿಸ್ಕೊಳ್ಳೋ ಮುಖಾಂತರ ಹೆಚ್ಚಿನ ಲಾಭ ಕಾಣಬಹುದು ರೈತರು. ನೀವು ಕೃಷಿ ವಿದ್ಯಾರ್ಥಿ ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಸೊ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಇದನ್ನು ಸ್ಟಡಿ ಮಾಡೋದು? ಇದರಲ್ಲಿ ನನಗೆ ಚಿಕ್ಕಂದಿನಿಂದನೂ ನನಗೆ ನೈಸರ್ಗಿಕವಾಗಿ ಸ್ವಲ್ಪ ತುಂಬ ಆಸಕ್ತಿ ಇತ್ತು. ಸೊ ಅದಕ್ಕೋಸ್ಕರ ಇದಕ್ಕೆ ಸೇರ್ಕೊಂಡೆ. ಒಂದು ರೈತರಿಗೆ ಏನೋ ಒಂದು ನನ್ನಿಂದ ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್, ಬೇಸಿಕಲಿ ನಾನು ಮಾಡ್ತಿರ್ಬೇಕಂತಿದ್ದು MBBS, ಬಟ್ ಸೀಟ್ ಸಿಗಲಿಲ್ಲ ನನಗೆ. ಸೊ ಹಂಗಾಗಿ ನಾನು ಅಗ್ರಿಕಲ್ಚರ್ ಸೇರಿಕೊಂಡೆ. ಬಟ್ ಅಗ್ರಿಕಲ್ಚರ್ ಫೀಲ್ಡ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದರಲ್ಲಿ ನೀವು ಬರೀ ಅಗ್ರಿಕಲ್ಚರ್ ಅಂದರೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಬಿಟ್ಟು ಇನ್ನು ಜೆನೆಟಿಕ್ಸು, ಪ್ಲಾಂಟ್ ಬ್ರೀಡಿಂಗು, ಪ್ಲಾಂಟ್ ಬಯೋಟೆಕ್ನಾಲಜಿ, ಅದಕ್ಕೆ ಅಪ್ಲೈಡ್ ಕೋರ್ಸಸ್ ಅಂತ ಲೈಕ್ ಎಂಟಮಾಲಜಿ, ಕೀಟಾಣುಗಳು ಯಾವ ರೀತಿ, ಕೀಟಶಾಸ್ತ್ರ ಮತ್ತು ವಿವಿಧ ಕೋರ್ಸಸ್ ಇದೆ. ಲೈಕ್ ಪ್ಯಾಥಾಲಜಿ ಅಂದರೆ ಪ್ಲಾಂಟ್ಗಳಿಗೆ ಬಂದಂಥ ರೋಗಗಳನ್ನು ಹೇಗೆ ನಿವಾರಣೆ ಮಾಡಬೇಕು, ವಿವಿಧ ರೀತಿಯ ನಾಲೆಜ್ ಸಿಗುತ್ತೆ. ಇದಿಷ್ಟೇ ಅಲ್ಲದೆ ಇದು ಬರೀ ಥಿರಾಟಿಕಲ್ ಅಲ್ಲ, ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸು. ಸೊ ಹಂಗಾಗಿ ನಾವು ಬೇರೆ ಬೇರೆ ನಾಲೆಜ್ಗಳನ್ನು ಕೂಡ ಪಡಿಬೋದು. ಕೃಷಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್, ಯಾಕೆಂದರೆ ನಾವು ದೇಶದಲ್ಲಿ ನೋಡ್ತಿರ್ಬೋದು ಹೆಚ್ಚಾಗಿ ನಾವು ಕೃಷಿಗೆ ಅವಲಂಬಿತವಾಗಿರೋದು. ಸುಮಾರು 50% ಜಾಸ್ತಿ ಜನರು ರೈತರಾಗಿದ್ದಾರೆ. ಸೊ ನ್ಯಾಷನಲ್ GDP ಅದು ಹೆಚ್ಚಾಗಿ ನಾವು ಕೃಷಿ ಮೇಲೆ ಅವಲಂಬಿತವಾಗಿರೋದು. ಸೊ ಕೃಷಿಯಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನಾವು ರೈತರಿಗೆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು, ಯಾವುದೇ ಮಾಹಿತಿ ಆಗಿರ್ಬೋದು, ಹಿಂಗೆ ಎಕ್ಸ್ಟೆನ್ಷನ್ ಮೂಲಕ ನಾವು ಅವರನ್ನು ಹೆಲ್ಪ್ ಮಾಡ್ಬೋದು. ಸೊ ಹಂಗಾಗಿ ಕೃಷಿಗೆ ಸೇರ್ಕೊಂಡಿರೋದು ನಾವು.